birthday, Babu. ಅದೆಂತ ಎಲ್ಲರೂ ಪ್ರಸಾದ ಹಾಕುದ ಅಲ್ಲಿ ಒಳಗೆ. ಹ್ಯಾಪಿ ಬರ್ತ್ಡೇ ಟು ಯು. ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಓಕೆ, ಬ್ರೇಕ್ಫಾಸ್ಟ್ ಹೇಳಿ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ನಿನ್ನೆ ನೈಟ್ ಮಲಗುವಾಗ ನಾವು ಎಷ್ಟು ಗಂಟೆ ಆಗಿತ್ತು? 3:30 ಜಾಸ್ತಿ ಆಗಿತ್ತು. ಹ್ಯಾಪಿ ಬರ್ತ್ಡೇ ಬಾಬು, ಹ್ಯಾಪಿ ಬರ್ತ್ಡೇ ಬಾಬು, ಹ್ಯಾಪಿ ಬರ್ತ್ಡೇ, ಹ್ಯಾಪಿ ಬರ್ತ್ಡೇ, ಹ್ಯಾಪಿ ಬರ್ತ್ಡೇ ಬಾಬು. ಅದ್ಯಾವ ಬಾಬು ಅದು? ಅದ್ಯಾವ ಬಾಬು? ಮಗುನಂದು. ಜೆರಾಕ್ಸ್ ಕಾಪಿ ಅಲ್ಲದು. ನನ್ನ ಮುಖ ನೋಡ್ಲಿಕ್ಕೆ ಆಗಲ್ಲ ಇವತ್ತು. ನೈಟ್ ಕೂಡ ಇತ್ತು, ಅಲರ್ಜಿ ಟ್ಯಾಬ್ಲೆಟ್ ಕೂಡ. ಅಭಿನವ್ ಇವತ್ತು ಬೇಗ ಎದ್ದಿದ್ದಾನೆ. ಕಾಲೊಂದು ಎರಡು ಎರಡೂವರೆ ಗಂಟೆ ನಿದ್ದೆ ನಾ ಅಂತ ಒಂದು ಕಾಲಿ ಹಾಗೇನಾ. ಅವನು ಎದ್ರು ಮಲಗಿರ್ತಾರೆ, ಮತ್ತೆ ಇನ್ನು ಚಾಪಣೆ ತೆಗಿಲಿಲ್ಲ, ಇಲ್ಲೇ ಮಲಗಿದ್ರು ಎಲ್ರು. ಆಗ್ಲಿಲ್ವಾ? ಹೋಗಿ ಬೀಟ್ ಮಾಡಿ. ಎಂತ ಮಾಡ್ತಾ ಇದ್ದೀಯ ನೀನು? ನಾನು ರಿಪ್ಲೈ ಕೊಡ್ತಿದ್ದೆ ಎಲ್ಲರಿಗೆ. ಯಾವ್ದಕ್ಕೆ? ವಿಶ್ ಮಾಡಿದ್ದಕ್ಕೆ. ಎಲ್ಲಿ ಎಲ್ಲಿ ವಿಶ್ ಮಾಡಿ? ಇನ್ಸ್ಟಾ, ವಾಟ್ಸಪ್ ಅಲ್ಲಿ. ಒಬ್ಬಾ ಬರಿ ಬಿಸಿ ಪರ್ಸನ್. ಗಲೀಜ್ ಮಾಡಿ ಆಗ್ತದೆ. ಮಂಗಳ ಅದೆಂತ ಮಡಚಿ ಇಡುವ ಸ್ಟೈಲ್? ಆಯ್ತು, ಇಲ್ಲಿ ಒಂದು ಇನ್ನು ಸ್ವಲ್ಪ ದಿನ ಮಕ್ಕಳಿಗೆ, 2 ತಿಂಗಳು. ಆಮೇಲೆ ಅವ್ರದ್ದೇ ರೂಮು, ಅವ್ರದ್ದೇ ಬೆಡ್ರೂಮ್ ಸಿಗುತ್ತೆ. ಪಾಪ ಮೊದಲು ಅವ್ರದ್ದೇ ಬೆಡ್ರೂಮ್ ಇತ್ತು, ಇಲ್ಲಿ ಬಂದ ಮೇಲೆ ಅವ್ರಿಗೆ ಸರಿಯಾಗಿ ಉಂಟು ಬೆಡ್ರೂಮು, ಅದರಲ್ಲಿ ಮಲಗ್ಲಿಕ್ಕೆ ಆಗಲ್ಲ. ಆಗುದಿಲ್ಲ, ತುಂಬಾ ಸೆಕೆ ಕೂಡ. ಹಾಗೆ ಒಂದೇ ಎ ಸಿ ಇರೋದ್ರಿಂದ ಇಲ್ಲೇ ಬಂದು ಮಲಗ್ತಾರೆ. ಬ್ರೇಕ್ಫಾಸ್ಟ್ ಮಾಡಿ ನೀವು. ಹೋಗಿ ಮಾಡಿ ಬ್ರೋ, ಬೇಗ. ಇವತ್ತು ತುಂಬಾ ಪ್ಲಾನ್ಸ್ ಉಂಟು. ನಾನು ಏನ್ ತರ್ಲಿಲ್ಲ, ಹೊರಗೆ ಹೋಗ್ಲಿಕ್ಕೆ ಉಂಟು. ಹೌದು, ಹಾಗೆ ಹೊರಗಡೆ ಹೋಗಿ ಬರುವಾಗ ಲೇಟ್ ಆದ್ರೆ ಬರ್ಡೇ ಕ್ಯಾನ್ಸಲ್ ಆಗುತ್ತೆ. ಹೊರಗಡೆ ಮಾಡುದು ನಜ್ಜ ಕೂತ್ಕೊಂಡಿದ್ದಾರೆ ಅಲ್ಲಿ. ಬಾಯ್, ಹೋಗಿ. ಇವತ್ತು ಕೆಲವು ಪ್ಲಾನ್ಸ್ ನಾವು ಯೋಚನೆ ಮಾಡಿದ್ದೀವಿ, ಯಾವ ರೀತಿ ಸೆಲೆಬ್ರೇಟ್ ಮಾಡೋದಂತೇಳಿ. ಯಾಕೆಂದರೆ ವೆಂಕಿ ಹಾಗೂ ಅರ್ಜುನ್ ಕೂಡ ಬಂದಿದ್ದಾರೆ, ಅವರು 2 ದಿನಕ್ಕೆ ಬಂದಿದ್ದಾರೆ. ಹಾಗಾಗಿ ಅವರಿಗೆ ಕೂಡ ತಿರುಗಾಡಿಸ್ಬೇಕು, ಹಾಗೂ ವೀನು ಬರ್ಡೆ ಕೂಡ ಆಗಬೇಕು. ಮನೆಯಲ್ಲಿ ಮಾಡೋದಂತ ಯೋಚನೆ ಮಾಡಿದ್ವಿ ನಾವು. ಮನೆಯಲ್ಲಿ ಮಾಡಿದರೆ ಏನಾಗುತ್ತೆ, ಒಂದು ಬೆಳಗ್ಗೆಯಿಂದ ರಾತ್ರಿ ತನಕ ನಾವು ಡೆಕೊರೇಷನ್ನು, ಸೆಲೆಬ್ರೇಷನ್ನು, ಅಡಿಗೆ ಅದರಲ್ಲೇ ಬಿಸಿ ಆಗ್ತೀವಿ. ಹಾಗಾಗಿ ಬೇರೆ ಇದಕ್ಕೆಲ್ಲ ಸ್ಪೆಂಡ್ ಮಾಡಲಿಕ್ಕೆ ಆಗಲ್ಲ. ಹಾಗೆ ನನ್ನ ಸ್ವರ ಹೋಗಿದೆ, ಹಾಗೆ ನಾನು ಎಣಿಸಿದೆ ಸ್ವಲ್ಪ ಡಿಫ್ರೆಂಟಾಗಿ ಮಾಡೋಣ. ತಿರುಗಾಡದಲ್ಲಿ ಕೂಡ ಆಗುತ್ತೆ, ಹಾಗೆಯೇ ಸೆಲೆಬ್ರೇಷನ್ ಕೂಡ ಆಗುತ್ತೆ, ಡಿನ್ನರ್ ಕೂಡ ಆಗುತ್ತೆ. ವಾಟ್ ಅ ಪ್ಲಾನ್. ಸ್ವಲ್ಪ ಖರ್ಚು ಜಾಸ್ತಿ ಆಗುತ್ತೆ ನನ್ನ ದೇವರದ್ದು, ಮನೆ ದೇವರದ್ದು. ಆದರೆ ಏನು ಮಾಡೋದು, ಪ್ಲ್ಯಾನ್ ನಂದು, ಖರ್ಚು ಅವರದ್ದು. ಓಕೆ, ಆಮೇಲೆ ಸಿಗ್ತೀನಿ. ನಾನು ಫಸ್ಟ್ ಈ ಬ್ರೇಕ್ಫಾಸ್ಟ್ ಮಾಡ್ತೀನಿ. ಹಾಗೂ ಇವತ್ತು ಲೇಟ್ ಇದ್ದಿದ್ದರಿಂದ ವೀಡಿಯೋ ಇನ್ನೂ ಕೂಡ ಹಾಕಲಿಲ್ಲ ನೋಡಿ. ಎಡಿಟಿಂಗ್ ಆಗಿದೆ, ಆದರೆ ಇನ್ನೂ ಕೂಡ ಚೆಕಿಂಗ್ ನಾನು ಮಾಡ್ತಾ ಇದ್ದೀನಿ. ಹಾಗೆ ಅದು ಕೆಲಸ ಆಗಿ ವೀಡಿಯೋ ಹಾಕುವಾಗ ಎಷ್ಟು ಗಂಟೆ ಆಗುತ್ತೆ ಅದೇ ಗೊತ್ತು. ಸ್ವಲ್ಪ ಲೇಟ್ ಆದರೆ ನೀವು ಕೂಡ ಲೈಕ್ ಕೊಡಲ್ಲ, ನೀವು ಕೂಡ ವ್ಯೂಸ್ ಕೊಡಲ್ಲ. ಬೇಗ ಹಾಕಿದರೆ ವ್ಯೂಸ್ ಕೊಡ್ತೀರಾ. ಕೆಲವೊಮ್ಮೆ ನಮ್ಮದು ಕೆಲಸ ಜಾಸ್ತಿ ಇರುತ್ತೆ, ಆವಾಗ ಬೇಗ ಹಾಕ್ಲಿಕ್ಕೆ ಆಗಲ್ಲ. ನಮಸ್ತೆ ನೋಡಿ. ಓಕೆ, ಆಮೇಲೆ ಸಿಗ್ತೀನಿ. ಓಕೆ, ರೂಮ್ ನೋಡಿ. ಇವತ್ತು ಏನು ಕೂಡ ಹೇಳಬೇಡಿ, ಫುಲ್ಲು ಬೆಳಗ್ಗೆಯಿಂದ ಗಡಿಬಿಡಿಯಲ್ಲೇ ಇದ್ದೀವಿ. ಇವಾಗ ಇವತ್ತು ಬೀಚಲ್ಲಿ ವಿನದ್ದು ಸೆಲೆಬ್ರೇಟ್ ಮಾಡೋದು ಅಂತೇಳಿ ಎನಿಸಿದೆಯೋ ಅವನಿಗೆ ಗೊತ್ತಿಲ್ಲ. ಅವನಿಗೆ ನಾನಿದು ಬೀಚಿಗೆ ಆಗುವಂಥದ್ದೇ ಹೊಸ ಡ್ರೆಸ್ ಇದು, ಅದನ್ನು ತೆಗೆಸಿಟ್ಟಿದ್ದೀನಿ. ಈಗ ಇದು ಅವನಿಗೆ ಕೊಡ್ತೀನಿ, ಅವನಿಗೆ ಗೊತ್ತಿಲ್ಲ. ಅವನು ಯಾವುದೊಂದು ಹಾಕಿ ಕೂತ್ಕೊಂಡಿದ್ದಾನೆ, ಕೇಳ್ತಾ ಇದ್ದಾನೆ ಇದು ಆಗ್ಬೋದಾ ಅಂತ ಹೇಳಿ ನನ್ನ ಹತ್ರ. ವಿನೋ, ವಿನೋ,
ಖರಿ ಅವ್ನು ಕೇಳಲ್ಲ. ನಾರ್ಮಲ್ ಡ್ರೆಸ್ ಹಾಕು ಎಂತ ನಿಂದಿದ್ದ ಇವತ್ತು, ನಾವೆಲ್ಲ ನಾರ್ಮಲ್ ಹಾಕಿದೀವಿ. ಇಲ್ಲೇ ಆಗ್ತೀಯಾ? ಶೇಖಂಡ ಯು ಆರ್ ವೆಲ್ಕಮ್ ಬಾಬು. ಓಕೆ ಹೊರಟ್ವಿ, ನಾನು ಇದನ್ನು ಹಾಕಿದ್ದೀನಿ ಇವಾಗ. ಎಲ್ಲರೂ ಹೊರಟಿದ್ದಾರೆ, ಇನ್ನು ಹೋಗೋದು ನಾವು ಇಲ್ಲಿಂದ. ಅಲ್ಲಿ ಡ್ರೆಸ್ ಚೇಂಜ್ ಮಾಡಲಿಕ್ಕೆ ಉಂಟು ಆಟಾಡಿ ಆದಮೇಲೆ. ಅಲ್ಲೇನೇ ನಾವು ರೆಸ್ಟೋರೆಂಟಿಗೆ ಹೋಗೋದಂತೇಳಿ ಎಣಿಸಿದ್ದೀವಿ, ಆದರೆ ಏನು ಮಾಡೋದು ಗೊತ್ತಿಲ್ಲ. ಹಾಗೂ ವಿನೋಗೆ ಗೊತ್ತಿಲ್ಲ ನಾವು ಬೀಚಿಗೆ ಹೋಗ್ತಾ ಇದ್ದೀವಿ ಅಂತೇಳಿ. ಪಜ್ಜು ಹಾಗೂ ಲೆವಿ ಕೇಕ್ ತರಲಿಕ್ಕೆ ಹೋಗಿದ್ದಾರೆ, ಅಲ್ಲಿಂದಲೇ ಸೀದಾ ಹೋಗ್ತಾರೆ ಅವರು. ಹಾಗೂ ನಾವೆಲ್ಲರೂ ಕಾರಲ್ಲಿ ಹೋಗ್ತೀವಿ, ಮತ್ತು ಇನ್ನೊಂದು ಟೂ ವೀಲರ್ ಕೂಡ ತೊಗೊಳ್ಬೇಕಾಗತ್ತೆ ನಾವು. ಹಾಗೆ ಹೋಗೋಣ ಬನ್ನಿ. ನಾವು ಮೂರು ಟ್ರಿಪ್ ಆಗಿದೆ, ಇಬ್ರು ಮುಂದೆ ಹೋಗಿದ್ದಾರೆ, ಇಬ್ರು ಹಿಂದ್ಗಡೆ ಬರ್ತಾ ಇದಾರೆ, ನಾವ್ ಇಷ್ಟು ಜನ ಇಲ್ಲಿದ್ದೀವಿ, ಏಳು ಮಂದಿ ಕಾರಲ್ಲಿ. ಸ್ಪೆಷಲ್ ಗೆಸ್ಟ್ ಹಿಂದ್ಗಡೆ ಇದ್ದಾರೆ. ಹೌದು, ಅವ್ರು ಒಬ್ರೆ ನೋಡಿ, ಸ್ಪೆಷಲ್ ಆಗಿ ಸೇರಕ್ ಇಷ್ಟಪಡಲ್ಲ ನಾನು, ಸಿಂಗಲ್ ಆಗಿರ್ಬೇಕು ಅಂತ. ಹಾಗೆ ಹೌದಾ? ಈಗ ಸೀದಾ ಫಸ್ಟಿಗೆ ಮುಡಿಪುಗೆ ಹೋಗ್ತೀವಿ, ಅಲ್ಲಿ ಸ್ವಲ್ಪ ರೀಲ್ಸ್ ಮತ್ತೆ ಸ್ವಲ್ಪ ಹೀಗೆ ಸೆಲೆಬ್ರೇಷನ್ ಎಲ್ಲ ಮಾಡಿ ಮನೆಗೆ ಬಂದು ಕಟಿಂಗ್ ಇಲ್ಲ. ನಿನ್ನೆಂತ ಉಂಟು? ಹೌದು, ಸಾಕಲ್ಲ ಅದು. ಅಪ್ಪ ಕೇಕ್ ತಿನ್ಸಿದ್ರು, ಗಮ್ಮತ್ ಆಗಿದೆ ರಾತ್ರಿ. ಮತ್ತೆ ಹೋಗೋಣವಾ? ಚೇಂಜ್ ಆಗಿದೆಲ್ಲ, ಚೆಂದಾಗಿದೆ. ಈಗ ಫೌಂಟೇನ್ ಎಲ್ಲ ಮಾಡಿದ್ದಾರೆ. ಟ್ರಾವೆಲರ್ ನಿಂತಿದಾರಲ್ಲ. ನಾವು ನಮ್ಮ ಮನೆ ಮುಡಿಪು ರೋಡ್ ಬಿಟ್ಟು ಬೇರೆ ರೂಟಿಗೆ ಹೋಗಿ ಆಗಿತ್ತು, ಆದ್ರೆ ಎಷ್ಟು ಕ್ಲೂ ಕೊಟ್ರು ಈ ಮಂಗನಿಗೆ ಉಂಟಲ್ಲ ಅರ್ಥನೇ ಆಗ್ಲಿಲ್ಲ. ಎರಡು ಮಂಗ ಉಂಟು. ಮತ್ತೆ ಮತ್ತೆ ವಿನು ಹೇಗೆ ಅನಿಸ್ತಾ ಉಂಟು? ವಿನುಗೆ ಒಳ್ಳೆ ಅನಿಸ್ತಾ ಉಂಟಾ? ಓಕೆ ಓಕೆ. ಹೊಸ ರೋಡ್, ಹೊಸ ಜಾಗ, ಹೊಸ ವಿನು. ಹೌದಾ ವಿನು? ಈಗ ತಲೆಗೆ ಹೋಯ್ತಾ ನಿನ್ಗೆ ಎಲ್ಲಿ ಹೋಗುದು ಅಂತ? ಮುಡಿಪುಗೆ ಹೋಗುದಲ್ಲ ನಾವು, ಮುಡಿಪುಗೆ ಇನ್ನೊಂದು. ಎಲ್ಲಿ ವಿನು? ನಂಗೆ ಗೊತ್ತಿಲ್ಲ, ಸುಮ್ಮನೆ ಇದ್ಯಾ? ಮತ್ತೆ ನೋಡು, ನೂರು ರೂಪಾಯಿ ಕೊಟ್ಟು ಡ್ಯಾಡಿ ಹೇಳ್ತಾರಂತೆ. ಅವನದೇ ಸ್ಕ್ಯಾನ್ ಮಾಡ್ಬೇಕು.
ಅಜುನು ಸಸೀನೆ ಮೇಚುನೂರಿಗೆ ದಿವಾನಗಿ ಹರ್ತಾರ ಹರ್ತಾರ ಬೇಕು ದಿಬೇಕು ದಿಬೇಕು. ಬೀಚ್ ಹತ್ರ ಬಂದಿದ್ದೀವಿ ಈಗ. ಅವತ್ತು ಇವರನ್ನು ಕರ್ಕೊಂಡು ಬಂದಿದ್ವಿ ಎರಡು ಕೋಣ ಮಳೆಗಾಲದಲ್ಲಿ ಆಗ್ಲಿಲ್ಲ, ಮತ್ತೆ ರೀಲ್ಸ್ ಎಲ್ಲ ಮಾಡಿ ಹೋಗಿದ್ವಿ. ಅಮ್ಮ ಇದ್ರು, ಅಮ್ಮ ಅಜ್ಜಿ ಅಜ್ಜಿ ಇದ್ರು, ಎಲ್ಲರೂ ಇದ್ರು. ಹೌದೌದು, ಅದೆಲ್ಲ ತಿಂತಾ ಇದ್ರಿ. ಬರ್ಡೆ ಬಾಯ್ ಬರ್ಡೆ ಬಾಯ್ ಬರ್ಡೆ ಬಾಯ್ ಬರ್ಡೆ ಬಾಯ್. ಬೀಚ್ ಸೈಡ್ ಒಂದು ವೈಬೇ ಬೇರೆ. ಸುಮಾರು ಟೈಮ್ ಆಗಿತ್ತು ನಾವು ಬರದೆ, ಇವತ್ತು ತುಂಬ ಖುಷಿ ಆಯ್ತು. ಒಂಥರ ನೋಡಿ ಯಾರ ತರ ಸದಕೆ ಇಷ್ಕ ಸಿಖಾ ಮೈ ತೋ ಆಯಿ ಜಗ ತಜಕೆ ಇಷ್ಕ ಸಿಖಾ ಮೈ ತೋ ಯಾರ ತರ ಸದಕೆ ಇಷ್ಕ ಸಿಖಾ ಮೈ ತೋ ಆಯಿ ಜಗ ತಜಕೆ ಇಷ್ಕ ಸಿಖಾ ಜಬ ಯಾರ ಕರೆ ಪರವಾ ಮೇರಿ ಮುಝೆ ಕ್ಯಾ ಪರವಾ ಇಸ್ ದುನಿಯಾ ಕಿ ಜಗ ಮುಝೆ ಪೆ ಲಗಾಯೇ ಪಾಬಂದಿ ಮೈ ಹೂ ಹಿ ನಹಿ ಇಸ್ ದುನಿಯಾ ಕಿ ದಿಲ್ ಕಿ ತಖತಿ ಪರ ಹೂ ಲಿಖತಿ ಇಶ್ಕಾ ಇಶ್ಕಾ ಜಗ ಕ್ಯಾ ಜಾನೆ ದಿಲ್ ಕೋ ಮೇರೆ ಇಶ್ಕಾ ಕಿಸ್ಕಾ ದಿಲ್ ಕಿ ತಖತಿ ಪರ ಹೂ ಲಿಖತಿ ಇಶ್ಕಾ ಇಶ್ಕಾ ಜಗ ಕ್ಯಾ ಜಾನೆ ದಿಲ್ ಕೋ ಮೇರೆ ಇಶ್ಕಾ ತಿರ್ಗಿ ಎಂತ ಕುಡಿತೀರಾ? ಮಜಾ. ಓಕೆ ಇಲ್ಲಿ ನೋಡಿ, ಇವರಿಬ್ರು ಯಾರಪ್ಪ ಬಾಡಿ ಬಿಲ್ಡರ್ ಮಾಡ್ತಿದ್ದೀನಿ, ಬಾಡಿ ಬಿಲ್ಡರ್ ಮಾಡ್ತೀವಿ. ತರ್ಸು ತಲೆ, ತರ್ಸು ತಲೆ ಉಳ್ಕೋಗ್ಬಿಟ್ಟೈತೆ ಅವನಿಗೆ. ಸಿಕ್ಸ್ ಪ್ಯಾಕು ಬಾವ. ಅದೇ ಆಂಟಿ ಅಂಕಲ್ ಇಬ್ಬರು, ಆಂಟಿ ಬಾವ ಇಬ್ರು ಸೇರಿ ಬಾವ. ಏನ್ ಟವರ್ ಕಟ್ಬೇಕು ಅನ್ಕೊಂಡಿದ್ದೀರಾ? ಓ ಮೂರ್ತಿನೇ ಕಟ್ಬೇಕು ಅನ್ಕೊಂಡಿದ್ದೀರಾ? ಕೆಡಬಾರ್ದು ಅನ್ಬಿಟ್ಟು ಪಜ್ಜು ಕೆಡಬಾರ್ದು ಅಂತ ಹಿಂಗ್ ಮಾಡ್ತಾವ್ರೆ.
ಆಂಟಿ ಬಾವ ಇಲ್ಲಿ ಅಕ್ಕನ ಫ್ಯಾನ್ಸ್ ಇಲ್ಲೆಲ್ಲ ಒಬ್ಬೊಬ್ರು ಏನಾನ ಒಂದೊಂದು ಮಾಡ್ಕೊಂತವ್ರೆ ಮಣ್ಣಲ್ಲಿ ಪಾಪ. ಅದೆಂತ ಎಲ್ಲರೂ ಪ್ರಸಾದ ಹಾಕುದ ಅಲ್ಲಿ ಒಳಗೆ ಎಲ್ಲರೂ ಹೋಗಿ ಹಾಕ್ತಾ ಇದ್ದಾರೆ. ಪ್ಯಾಂಪರ್ ಹಾಕಿದ್ಯಾ? ಪ್ಯಾಂಪರ್ ಹಾಕಿದ್ಯಾ ಚೆನ್ನಾಗಿ? ಹೌದು. ಚಕರಾಯ ಔರ್ ದಿಲ್ ಡೂಬಾ ಜಾಯ ಆಜಾ ಪ್ಯಾರೆ ಪಾಸ್ ಹಮಾರೆ ಕಾಹೇ ಘಬರಾಯ ಕಾಹೇ ಘಬರಾಯ ಅರೆ ಸುನ್ 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 ಅರೆ ಬೇಟಾ ಸುನ್ ಇಸ್ ಚಂಪಿ ಮೈ ಬಡೆ ಬಡೆ ಗುನ್ ಲಾಖ ದುಖೋ ಕಿ ಏಕ ದವಾ ಹೈ ಕ್ಯೋ ನಾ ಘಬರಾಯ ಕಾಹೇ ಘಬರಾಯ ಕಾಹೇ ಘಬರಾಯ ಅರೆ ದಿಲ್ ದೇಖ ದೇಖೋ ದಿಲ್ ದೇಖ ದೇಖೋ ಪ್ಯಾರೇ ತೇರೆ ಬೇಗೋಶ ಪಹರಿ ದಫಾ ಪ್ಯಾರ ಕೋ ಪಹಚಾ ಎಹಸಾಸ್ ಹೈ ಯೇ ನಯಾ ಸುನಾ ಹೈ ಸುನಾ ಹೈ ಯೇ ರಸ್ಮೇ ವಫಾ ಹೈ ಜೋ ದಿಲ್ ಪೇ ನಶಾ ಹೈ ವೋ ಕಹೇ ದವಾ ಹೈ ರಾತ ಭರ ರಾತ ಭರ ಜಾಯ ನಾ ಘರ ಕೆ ಸೂರ್ಯದೇವ ಮುಳುಗ್ತಾ ಹೋದರು ನಮ್ಮ ಮಜಾ ಮಾತ್ರ ಮುಗಿಲೇ ಇಲ್ಲ. ಆದರೆ ಫುಲ್ ಟಯರ್ಡ್ ಆಗಿತ್ತು ನಮಗೆ, ಖುಷಿ ಆಯಿತು ಮಾತ್ರ ಫ್ಯಾಮಿಲಿಯೊಂದಿಗೆ. ಸೂಪರ್ ಕೂಲ್. Love is life, but lover is not wife. ರಿಕ್ಷಾ ದಿನ ಎಲ್ಲಿ ಬಂದಿದ್ದು? ನಾನು ಪಣಂಬೂರಿಗೆ ಬಂದು. ಹೌದಾ? ಹೋಗಿ ನೀವು ವಾಪಸ್ ರಿಕ್ಷಾದಲ್ಲಿ. ಅದೇ ಅಲ್ಲೇನಾ? ಅದೇ ನಾವು ವಾಪಸ್ ಮನೆಗೆ ನಾಳೆ ಬರ್ತೀವಿ. ರಿಕ್ಷಾ ಡ್ರೈವರ್ಗೆ ವೇಟ್ ಮಾಡ್ತೀವಿ. ರಿಕ್ಷಾ ಡ್ರೈವರ್ಗೆ ವೇಟ್ ಮಾಡ್ತೀವಿ. ವೇಟ್ ಇಟ್ಟಿಲ್ಲ, ಅಂಕಲೇ ಓಡಿಸ್ಕೊಂಡು ಹೋಗ್ತಾ ಇರ್ತಾರೆ ರಿಕ್ಷಾನ. ನೀವೇ ಬಿಟ್ಟು ಹೋಗಿ. ವೀರನ ಬರ್ಡೇ ಇಲ್ಲಿನೇ ಮಾಡೋಣ ಅಂತೇಳಿ ನಾವು ಎನಿಸಿದ್ದೀವಿ. ಇಲ್ಲಿಯೇ ಗಿಫ್ಟ್ ಎಲ್ಲ ಕೊಟ್ಟು ಬಿಡೋದು ಅವನಿಗೆ ಅಂತೇಳಿ. ಒಂಥರ ಡಿಫ್ರೆಂಟ್ ಆಗಿ ಕೂಡ ಇರುತ್ತೆ, ಅವನಿಗೆ ಕೂಡ ಸರ್ಪ್ರೈಸ್ ಆಗುತ್ತೆ. ಹಾಗಾಗಿ ವೀನುಗೆ ಹ್ಯಾಂಡಲ್ ಮಾಡಲಿಕ್ಕೆ ಲೆವಿಗೆ ಹಾಗೂ ತಿಮ್ಮಿಗೆ ಬಿಟ್ಟಿದ್ದೀವಿ. ನಾವು ಹಿಂದ್ಗಡೆ ರೆಡಿ ಮಾಡ್ತಾ ಇದ್ದೀವಿ. ಮ್ಯಾಜಿಕ ಇನ್ಸ್ಟನ್ ಹೆಂಗಿದೆಯಾ?
ಇನ್ಸನ್ ಇವತ್ತಿನ ಇಂಟರ್ವ್ಯೂ ಮತ್ತೆ ಹೇಗಾಯ್ತು? ಬೀಚ್ ಹೆಂಗಿತ್ತು? ಬೀಚ್ ಒಳ್ಳೆ ಅಲ್ಲ. ಇದು ನಿಂಗೆ ಎಷ್ಟು ವರ್ಷ ಆಯ್ತು? ಇಪ್ಪತ್ತು ವರ್ಷ. ಎಷ್ಟು ವರ್ಷ ಆಯ್ತು? ಎಂತ ಇಪ್ಪತ್ತು ವರ್ಷ? ಇಪ್ಪತ್ತು 20 ಇಯರ್ಸ್ ಆಯ್ತು. ನಿಮಗೆ ಏನು ಮೆಸೇಜ್ ಕೊಡ್ತೀಯಾ ಇನ್ನ ಸಬ್ಸ್ಕ್ರೈಬರ್? ಎಲ್ಲರೂ ಒಳ್ಳೆಯ ಜೀವನ ಮಾಡಿ. ನಾಚಿಗೆ ನಾಚಿಗೆ ನಾಚಿಗೆ. ಹ್ಯಾಪಿ ಬರ್ತ್ಡೇ ಟು ಯು, ಹ್ಯಾಪಿ ಬರ್ತ್ಡೇ ಟು ಯು, ಹ್ಯಾಪಿ ಬರ್ತ್ಡೇ ಟು ಯು, ಹ್ಯಾಪಿ ಬರ್ತ್ಡೇ ಟು ಯು. ಹ್ಯಾಪಿ ಬರ್ತ್ಡೇ ಟು ಯು, ಹ್ಯಾಪಿ ಬರ್ತ್ಡೇ ಟು ಯು. ಪೀಚೆ ಪೀಚೆ ಪಗಲೆ ಚಲ ಪಡೆ ಮೇರಿ ಆಂಖೇ ಅಬ ದಿಲ್ ಕೆ ಚಕ್ಕರ್ ಮೇ ಕುಛ್ ಭೀ ನಾ ಸುನ್ತಿ ಹೈ ರೇ ಕಭಿ. ಇವಾಗ ಸೆಲೆಬ್ರೇಷನ್ ಆಯ್ತು, ಇನ್ನು ಇಲ್ಲಿಂದ ಸೀದಾ ನಾವು ಊಟಕ್ಕೆ ಹೋಗೋದು ಅಲ್ವಾ ವಿನು? ವಿನು ಲೆಕ್ಕದಲ್ಲಿ ಹಾ, ವಿನುದ ಟ್ರೀಟ್ ಇವತ್ತು ನಮ್ಗೆ. ವಿನು ಲೆಕ್ಕದಲ್ಲಿ ಊಟ ಅಂತೆ. ಎಲ್ಲಿ ಅಂತ ಗೊತ್ತಿಲ್ಲ ನಮ್ಗೆ, ಏನು ಹೋಗೋದು ಸೀದಾ ಅಷ್ಟೇ. ಅವನಿಗೆ ಗೊತ್ತಿಲ್ವಾ? ಹಣೆ ಇಲ್ವಾ? ಅಪ್ಪಂದ ಅಪ್ಪನ ಹತ್ರ ಇರೋದ? ಅಪ್ಪಂದೇನಂತ ಅಪ್ಪಂದ ನಿನ್ನ ಹತ್ರ ಇರೋದ? ಅದೇ ಕಸ್ ಮಾಡಬೇಕು. ಎಂತ ಅವರೇ ಹೇಳಿದ್ರು? ವೆಂಕಿ ಹೇಗಾಯ್ತು? ಬೀಚಲ್ಲಿ ಹೇಗಾಯ್ತು? ತುಂಬಾ ಚೆನ್ನಾಗಿತ್ತು. ಹೋದ ವರ್ಷ ಮಾತಾಡಿ, ಹೋದ ವರ್ಷ ಬಂದಾಗ ಅಷ್ಟೊಂದು ಬಿಟ್ಟಿರ್ಲಿಲ್ಲ, ಆಟಾಡಕ್ಕೆ ಬಿಟ್ಟಿರ್ಲಿಲ್ಲ. ಈ ವರ್ಷ ತುಂಬಾ ಚೆನ್ನಾಗಿ ಬಿಟ್ಟಿದ್ದಾರೆ ಆಟಾಡಕ್ಕೆ. ನೀವ್ ಹೇಳಿ. ನಮ್ಗೆ ಈ ಸತಿ ಬೀಚಲ್ಲಿ ಆಟಾಡಿ ಸ್ವಲ್ಪ ಖುಷಿ ಆಯ್ತು. ನಂತರ ರೀಲ್ಸ್ ಎಲ್ಲ ಮುಗಿಸಿದ್ವಿ, ಆಮೇಲೆ ಈಗ ಬಂತು ಸೆಲೆಬ್ರೇಷನ್. ಮತ್ತೆ ಇಲ್ಲ, ನಿಜ ಎಷ್ಟೋ ಜನಕ್ಕೆ ಈಗ ಎಲ್ಲೋದ್ರು ಮ್ಯಾಂಗೋ ಜ್ಯೂಸ್ ತಗೊಂತೀನಿ, ಇಲ್ಲೂ ತಗೊಂಡಿದ್ದೆ. ಸೊ ನನ್ಗೆ ಯಾಕೋ ಇಲ್ಲೂ ಇಷ್ಟ ಆಗ್ಲಿಲ್ಲ. ಈ ಅತ್ತನ್ನ ಹೇಳಿ ನಾನು ಎರಡು ಮಾತು ಮುಗಿಸ್ತೀನಿ. ನೀನ್ ಹೇಳು. ನನಗೆ ತುಂಬ ಖುಷಿ ಆಯ್ತು ಬೀಚಿಗೆ ಬಂದು ಎಂಜಾಯ್ ಮಾಡಿದ್ವಿ ನಾವೆಲ್ಲ. ಓಕೆ, ನಾವು ವುಡ್ಲ್ಯಾಂಡ್ ಬ್ರ್ಯಾಂಡ್ ಇದ್ದು ಅವನಿಗೆ ಶಿವ್ ಅಂತ ತಂದುಕೊಟ್ಟಿದ್ದು. ಶಿವ್ ಅಂದರೆ ತುಂಬ ಅವನಿಗೆ ಕ್ರೇಜ್, ಹಾಗೂ ಬ್ರ್ಯಾಂಡ್ ಅಂದರೆ ತುಂಬ ಇಷ್ಟ ಅವನಿಗೆ. ಯಾವುದಾದ್ರು ಬ್ರ್ಯಾಂಡ್ ಇದ್ದರೆ, ಆದರೆ ನಾವು ಯಾವತ್ತೂ ನಮ್ಮ ಮಕ್ಕಳಿಗೆ ಯಾವುದೇ ಬ್ರ್ಯಾಂಡ್ ಇದ್ದು ವಸ್ತು ತಗೊಂಡು ಕೊಡಲಿಲ್ಲ. ಫಸ್ಟ್ ಟೈಮ್ ನಾವು ವಿನುಗೆ ಎಲ್ಲರೂ ಕೂಡ ಅಂದರೆ ಐಡಿಯಾ ಮಾಡಿ ಎಲ್ಲ ಬ್ರ್ಯಾಂಡಿದ್ದು ವಸ್ತು ತಂದು ಕೊಟ್ಟಿದ್ದೀವಿ. ನಾವು ಕೊಟ್ಟ ಎಲ್ಲ ಗಿಫ್ಟ್ ಲಿಂಕ್ ಬೇಕಿದ್ರೆ ಡಿಸ್ಕ್ರಿಪ್ಷನ್ ಇರುತ್ತೆ, ಅಲ್ಲಿಂದ ನೀವು ನೋಡ್ಬೋದು. ಹೇಗುಂಟು ವಿನೋ? ಒಳ್ಳೆ ಉಂಟು. ಇಷ್ಟ ಆಯ್ತಾ? ಹಾ, ಇಷ್ಟ ಆಯ್ತು. ರೈ ಇದೆ ಕಾಡ್ದು ಹತ್ತಂತಲೇ. ಇಲ್ಲ, ನಂಗೆ ಬೇಕು ಡೋರ್ ಗಾರ್ಡ್. ಡೋರ್ ಗಾರ್ಡ್ ಅವನ ಕಾರಿಗೆ. ಥ್ಯಾಂಕ್ ಯು ರೋಹಿತ್. ನೆಕ್ಸ್ಟ್ ಒಬ್ಬ ದೊಡ್ಡದು ದೊಡ್ಡದು ಬಂತು ತಿಮ್ಮಿದು. ಬ್ಯಾಗ್ ಒಳ್ಳೇದಾಯ್ತು ಇವತ್ತು, ಬಟ್ಟೆ ಎಲ್ಲ ಹಾಕಿ ಹೋಗ್ಲಿಕ್ಕೆ. ನಂಗೆ
ನಮಗೆ ಅದು ಉಂಟಾ ಇಲ್ಲಿ ಇನ್ನು ಬೇರೆ ಉಂಟಾ ಗೊತ್ತುಂಟು ನನಗೆ ವಾ ಹೀರೋ ಕಾಣಿಸ್ತದೆ ಆಯ್ತಾ ನೆಕ್ಸ್ಟ್ ಆಯ್ತು ಆಯ್ತಾ ಇನ್ನೆಂತ ನೆಕ್ಸ್ಟ್ ನೆಕ್ಸ್ಟ್ ನಿಮ್ದಿಲ್ವಾ ಮಾಮಂದಿರ ಆಶೀರ್ವಾದ ತುಮಿರೋದಿಯಾ ಅಪ್ಪ ಜಾಗದ ರಿಟರ್ನ್ ತಗೊಳ್ತಾರ ಸಿಕ್ಕಿದ್ರು ಚಾನ್ಸ್ ಅಂತ ಎಲ್ಲರೂ ಕ್ಲೀನ್ ಮಾಡ್ತಾ ಇದ್ದಾರೆ ನೋಡಿ ಅವನದ್ದು ಇದು ಸಿಕ್ಕಿದೆ ಸಿಕ್ಕಿದೆ ಎಲ್ಲರೂ ಕ್ಲೀನ್ ಮಾಡ್ತಾ ಇದ್ದಾರೆ ತಮ್ಮ ತಮ್ಮ ಗ್ಲಾಸ್ ನೋಡಿ ಇನ್ನೊಬ್ಬಗೆ ಇನ್ನೊಬ್ರು ಕೇಳ್ತಾ ಇದ್ದಾರೆ ಎಷ್ಟು ಕಷ್ಟ ಅಲ್ಲ ಗ್ಲಾಸ್ ಗ್ಲಾಸಿನವ್ರಿಗೆ ಎಷ್ಟು ಕಷ್ಟ ನೋಡಿ ಎಲ್ಲಿ ಬಟ್ಟೆ ಸಿಗುತ್ತೆ ಅಲ್ಲಿ ಕ್ಲೀನ್ ಮಾಡ್ತಾರೆ ಓಕೆ ಈಗ ಹೋಗೋದು ಹೋಗನ್ವಾ ಹೋಗನ್ವಾ किसी मंजर पर मैं रुका नहीं कभी खुद से भी मैं मिला नहीं ये किला तो है मैं खफा नहीं शहर एक से गांव एक से लोग एक से नाम एक ओ, 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 ओ। बिग फैन बिग फैन ಇಲ್ಲಿಂದ ಸೀದಾ ಇವಾಗ ನಾವು ಊಟಕ್ಕೆ ಬಂದಿದ್ದೀವಿ ಊಟಕ್ಕೆ ಎಲ್ಲಿ ಬಂದಿದ್ದೀವಿ ಏನು ಬಂದಿದ್ದೀವಿ ಹೇಗಿತ್ತು ಊಟ ಎಲ್ಲವನ್ನು ನಾನು ಒಳಗೆ ಹೋಗಿನೇ ಹೇಳ್ತೀನಿ ಯಾಕೆಂದರೆ ನಾನು ಕೂಡ ಈ ಹೋಟೆಲ್ಗೆ ಬಂದಿದ್ದು ಫಸ್ಟ್ ಟೈಮ್ ಫಸ್ಟಿಗೆ ಮೇಲೆ ರೂಫ್ ಟಾಪಿಗೆ ಹೋದ್ವಿ ಆದರೆ ಏನು ಗೊತ್ತುಂಟು ಅಲ್ಲಿ ಸಾಂಗ್ ಎಲ್ಲ ಹಾಕಿದ್ರು ಫ್ಯಾಮಿಲಿ ಇದ್ದರೆ ಮಾತಾಡಲಿಕ್ಕೆಲ್ಲ ಸ್ವಲ್ಪ ಕಷ್ಟ ಆಗುತ್ತೆ ಫ್ರೆಂಡ್ಸ್ ಎಲ್ಲ ಆದರೆ ಓಕೆ ಹಾಗಾಗಿ ನಾವು ಕೆಳಗಡೆ ಫ್ಯಾಮಿಲಿ ರೂಮಿಗೆ ಹೋದ್ವಿ ಓಕೆ ಇವಾಗ ನಾವು ಇಲ್ಲಿ ಎಲ್ಲಿ ಬರುತ್ತೆ ಇದು ಕಾವೂರ್ ಹತ್ರನ ಎಲ್ಲಿ ಬರುತ್ತೆ ಇದು ಪದವಿನಂಗಡಿ ತ್ರಿಷ್ಣ ರೆಸ್ಟೋರೆಂಟ್ ಅಲ್ಲಿ ಇದ್ದೀವಿ ಎಲ್ಲರೂ ಇಲ್ಲಿ ಡಿನ್ನರ್ ಮಾಡೋಣ ಅಂತೇಳಿ ಇವತ್ತು ಆರ್ಡರ್ ಆಗಿದೆ ಆಲ್ರೆಡಿ ಕೆಲವರಿಗೆ ಮಾಕ್ಟೈಲ್ ಅಂತೆ ಕೆಲವರಿಗೆ ಡ್ರಿಂಕ್ಸ್ ಅಂತೆ ಕೆಲವರಿಗೆ ಬಿಯರ್ ಅಂತೆ ಕೆಲವರಿಗೆ ಜಿನ್ ಅಂತೆ ಕೆಲವರಿಗೆ ಹಾಟ್ ಅಂತೆ ಕೆಲವರಿಗೆ ನೀರಂತೆ ಕೆಲವರಿಗೆ ವೆಜ್ ಅಂತೆ ಕೆಲವರಿಗೆ ವೆಜ್ ಕೆಲವರಿಗೆ ನಾನ್ ವೆಜ್ ಹಾಗೆ ಡ್ಯಾಡಿ ಹಾಗೆ ಆರ್ಡರ್ ಮಾಡಿದ್ದಾರೆ ನೋಡಬೇಕು ಫುಡ್ ಹೇಗೆ ಇದೆ ಅಂತ ಹೇಳಿ ಯಾಕಂದರೆ ಫಸ್ಟ್ ಟೈಮ್ ನಾವು ಇಲ್ಲಿ ಬರೋದು ಸುಮಾರು ಸಲ ಪಾಸ್ ಆಗುವ ನೋಡಿದ್ವಿ ಬರಬೇಕು ಅಂತೇಳಿ ಆದರೆ ಬರಲಿಕ್ಕೆ ಆಗಲಿಲ್ಲ ಹಾಗೆ ಈಗ ನೋಡೋಣ ಫುಡ್ ಹೇಗಿದೆ ಅಂತ ಹೇಳಿ ಇಲ್ಲಿ ಚಿಕನ್ ಪೆರಿ ಪೆರಿ ಆರ್ಡರ್ ಮಾಡಿದ್ವಿ ಚೆನ್ನಾಗಿದೆ ಖಾರವಾಗಿ ಚೆನ್ನಾಗಿತ್ತಾ ಖಾರ ಇದೆ ಚೆನ್ನಾಗಿದೆ ಅಲ್ಲ ನೆಕ್ಸ್ಟ್ ನೋಡೋಣ ಮಶ್ರೂಮು ಹರಿಮಿರ್ಚು ಡ್ಯಾಡಿಗೋಸ್ಕರ ತೊಗೊಂಡು ಬಂದಿದ್ದು ಚೆನ್ನಾಗಿದೆ ಒಂಥರ ಹರಿಮಿರ್ಚು ಸ್ಕ್ವಿಡ್ ಬಟರ್ ಗಾರ್ಲಿಕ್ ಇದು ತುಂಬ ಚೆನ್ನಾಗಿದೆ ಮಾತ್ರ ನಾವು ಸುಮಾರು ಕಡೆ ಟ್ರೈ ಮಾಡಿದ್ದೀವಿ ಆದರೆ ಇಲ್ಲಿ ಸ್ವಲ್ಪ ಬೆಟರ್ ಅಂತ ಅನ್ನಿಸ್ತು ನನಗೆ ಗೊತ್ತಿಲ್ಲ ತಿಮ್ಮಿಗೆ ಗೊತ್ತಿಲ್ಲ ಅವಳು ಇದನ್ನೇ ತಿನ್ನೋದು ಎಲ್ಲಿ ಹೋದರು ಅದಕ್ಕೆ ಅವಳಿಗೆ ಎಲ್ಲಿ ಇಷ್ಟ ಆಯ್ತು ನಂಗೆ ಗೊತ್ತಿಲ್ಲ ಇಲ್ಲಿ ಸ್ವಲ್ಪ ಇಲ್ಲಿ ಸ್ವಲ್ಪ ನನಗೆ ಯಾಕಂದ್ರೆ ಸ್ವಲ್ಪ ಬಟರ್ ಕ್ರೀಮಿ ಜಾಸ್ತಿ ಸ್ವಲ್ಪ ಕ್ರಿಸ್ಪಿ ಇದೆ ಅಲ್ಲ ನನಗೆ ಇಷ್ಟ ಅವರಿಗೆ ಒಂದೊಂದು ಇಷ್ಟ ಆಗುತ್ತೆ ಅಮ್ಮನಿಗೆ ಇದು ಇಷ್ಟ ಆಯ್ತು ಚೆನ್ನಾಗಿದೆ ಇಷ್ಟ ಆಯ್ತು ಫಸ್ಟ್ ಟೈಮ್ ತಿನ್ನೋದು ಅರ್ಜುನ್ ಮತ್ತು ವೆಂಕಿ ಅವ್ರಿಗೆ ಕೂಡ ಇಷ್ಟ ಆಯ್ತು ಫಸ್ಟ್ ಟೈಮ್ ತಿನ್ನೋದು ನಿಜ ಚೆನ್ನಾಗಿದೆ ಮಶ್ರೂಮ್ ಕೊಟ್ಟಿದ್ದು ಅವ್ರಿಗೆ ತುಂಬಾ ಇಷ್ಟ ಆಯ್ತು ಫುಡ್ ತುಂಬಾ ಚೆನ್ನಾಗಿದೆ
ಮಂದಿರ ಡೀಸೆಂಟ್ ತುಂಬಾ. ಈಗ ಚೆನ್ನಾಗಿದೆ ಈಗ ಅಕ್ಕ ನೀವ್ ಇನ್ನ ತಿನ್ನಿಲ್ಲ ಈ ಮೈಕ್ ನ ದಯವಿಟ್ಟು ತಿನ್ಬೇಕು ಅಂತ ಕೇಳ್ಕೊಂತೀವಿ ತಿನ್ನಿ ನಾವು ಮೈಕ್ ಎಲ್ಲ ತಿನ್ನಲ್ಲ ದಯವಿಟ್ಟು ತಿನ್ನಿ ನಾವು ಮೈಕ್ ಅಲ್ಲಿ ಮಾತಾಡ್ರೆ ನಿಮ್ಮ ಮೈಕ್ ಅನ್ನು ನಮ್ಮ ಬಾಯಲ್ಲಿ ಇಡಕ್ಕೆ ಆಗುವುದಿಲ್ಲ ಅಕ್ಕ ನಗ್ತಿದ್ದಾರೆ ಸ್ವಲ್ಪ ಬ್ಯಾಕ್ಗ್ರೌಂಡ್ ಕಟ್ ಮಾಡಿ ಇಲ್ಲಾಂದ್ರೆ ತಪ್ಪು ತಿಳ್ಕೊತಾರೆ ಓಕೆ ಇಷ್ಟೇ ಅಂತ ಈ ಎರಡು ಕಬಾಬ್ ಮಾತುಗಳನ್ನ ಮುಗಿಸ್ತಾ ಇದ್ದೀನಿ ಬಾಯ್ ಆಂಟಿ ದಯವಿಟ್ಟು ಸೊಪ್ಪು ತಿನ್ನೋದಿತ್ತು ಕಬಾಬ್ ತಿಂದು ಬಾಯ ಓಕೆ ಟೇಕ್ ಕೇರ್ ಸಿ ಯು ಅಮ್ಮ ಬಾಯ್ ಬಾಯ್ ಆಂಟಿ ನಾಳೆ ಸಿಗೋ ಇದು ನಮ್ದು ಹಳೆ ಮೈಕು ಮಾವಿನ ಮೈಕು ಹಾಕಂತಿದ್ದಾರೆ ಆಕಳಿ ಬೇಡ ಬೇಡ ನೀವ್ ಪಜ್ಜು ಹತ್ರ ಮೈಕೆ ಇಲ್ಲ ಊಟ ಹಾಗೂ ಅಲ್ಲಿಯ ವಾತಾವರಣ ತುಂಬ ಚೆನ್ನಾಗಿತ್ತು ಫ್ಯಾಮಿಲಿಗೆಲ್ಲ ತುಂಬ ಬೆಸ್ಟ್ ಹಾಗೂ ಇವಾಗ ಮನೆಗೆ ಬಂದಿದ್ದೀವಿ ತುಂಬ ಟಯರ್ಡ್ ಆಗಿದೆ ಅದರೊಂದಿಗೆ ಹ್ಯಾಪಿ ಬರ್ಡೇ ಶಾಜ್ಮಿ ಯಾವಾಗಲೂ ಖುಷಿಯಾಗಿರಿ ಓಕೆ ಇವತ್ತಿನ ಈ ವ್ಲಾಗನ್ನು ಇಲ್ಲಿಗೆ ನಾನು ಎಂಡ್ ಮಾಡ್ತಾ ಇದ್ದೀನಿ ಹಾಗಾಗಿ ಇಷ್ಟ ಆಯ್ತು ಅಂತಂದರೆ ಲೈಕ್ ಮಾಡಿ ಎಲ್ಲರಿಗೂ ಟೇಕ್ ಕೇರ್ ಬಾಯ್ ಬಾಯ್ ಆ್ಯಂಡ್ ಗುಡ್ ನೈಟ್